ದಿತಿ ಚಾನಲ್ಗೆ ಸ್ವಾಗತ. ನಾನಿವತ್ತು 5 ನಿಮಿಷದಲ್ಲಿ ಕ್ವಿಕ್ ಆಗಿ ಯಾವ ತರ ಜೀರಾ ರೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ನೋಡಿ, ನಾನು ಒಂದು ಪ್ಯಾನ್ ನ ಬಿಸಿ ಮಾಡಕ್ ಇಟ್ಟಿದ್ದೀನಿ. ನಾನಿಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ನಾನಿಲ್ಲಿ ಘೀ ತಗೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಆಯಿಲ್ ಕೂಡ ಹಾಕೊಳ್ಬಹುದು. ಈ ಘೀ ಸ್ವಲ್ಪ ಚೆನ್ನಾಗಿ ಬಿಸಿಯಾಗ್ಲಿ. ಅಡಿಗೆ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಇದ್ರ ಮೇಲೆ ಜೀರಿಗೆ ಬೇಕಾದ್ರೆ ನೀವು ಹಾಕೊಳ್ಬಹುದು. ನಿಮ್ಮ ರೈಸ್ ಎಷ್ಟಿರುತ್ತೆ ಅಷ್ಟ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. ಒಂದ್ ಸೆಕೆಂಡ್ ಸ್ವಲ್ಪ ಚಿಟಪಟ ಅನ್ಲಿ. ಒಂದ್ ಸೆಕೆಂಡ್ ಆದ ನಂತರ ನಾನಿಲ್ಲಿ ಬಾಸುಮತಿ ರೈಸ್ ಮಾಡಿಟ್ಕೊಂಡಿದ್ದೀನಿ. ನಿಮ್ಗೆ ಸೋನ ಮುಸ್ರಿ ಯಾವ ರೈಸ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಬಿಸಿ ಅನ್ನ ಅಂತ ಅಲ್ಲ, ನಿಮ್ಗೆ ರಾತ್ರಿ ಮಾಡಿ ಬೆಳಗ್ಗೆ ಏನಾದ್ರೂ ಮಿಕ್ಕಿದ್ರೆ ನೀವು ಟಿಫನ್ ಕೂಡ ಈ ರೀತಿ ಮಾಡ್ಕೊಳ್ಬಹುದು. ತುಂಬಾ ಈಸಿ, ಒಂದು 5 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ನಂತರ ಕೊತ್ತಂಬರಿ ಸೊಪ್ಪು ಕೋರಿಯಾಂಡಲ್ ಅದನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 3 ರಿಂದ 4 ಟೇಬಲ್ ಸ್ಪೂನ್ನ ನೋಡಿ ಈ ತರ ಮೇಲೆ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಿ. ಇವಾಗ ಏನ್ ಮಾಡ್ಬೇಕಂದ್ರೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಇದೇ ತರ ಸ್ಟೀಮ್ ಆಗಿ ಬಿಡಬೇಕು. ಅಕ್ಕಿ ಎಲ್ಲ ಸ್ಟೀಮ್ ಅಲ್ಲಿ ಒಂಥರ ಅರಳತ್ರ ಆಗಿ ತುಂಬಾ ಚೆನ್ನಾಗುತ್ತೆ ರೈಸ್. ಅದಕ್ಕೋಸ್ಕರ ಒಂದು 5 ನಿಮಿಷ ಇದನ್ನ ಸ್ಟೀಮ್ ಅಲ್ಲಿ ಹೀಗೆ ಬಿಡೋಣ. ನಂತರ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನಮ್ ರೈಸ್ ಆಗಿರುತ್ತೆ ಅಂತ. ನೋಡಿ, ಒಂದು 5 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿ ರೈಸ್ ಎಲ್ಲ ನೋಡಿ ಉದುದ್ರಾಗಿ ಎಷ್ಟು ಚೆನ್ನಾಗಿದೆ ಅಂತ, ಚೆನ್ನಾಗಿ ಅರಳಿದೆ ಕೂಡ. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಮ್ಮ ಘಮ ಘಮ ಅಂತ ಇರ ಬಿಸಿ ಬಿಸಿ ಜೀರಾ ರೈಸ್ನ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನೋಡಿ ತುಂಬ ಉದುದ್ರಾಗಿ ತುಂಬ ಚೆನ್ನಾಗಾಗಿದೆ. ನೋಡಿ ನನ್ನ ಜೀರಾ ರೈಸ್ ರೆಡಿ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಚೆನ್ನಾಗಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.